ಸಮರದ 15 ಕ್ಷೇತ್ರಗಳ ವಿಶ್ಲೇಷಣೆಯನ್ನು ನಡೆಸ್ತಾ ಇದೀವಿ, ಮತಗಟ್ಟೆ ಸಮೀಕ್ಷೆ ವಿಶ್ಲೇಷಣೆಯನ್ನು. ಎಸ್, ನಾವೀಗ ಹಾವೇರಿ ಜಿಲ್ಲೆಗೆ ಹೋಗೋಣ. ಹಾವೇರಿಯಲ್ಲಿ ಎರಡು ಕ್ಷೇತ್ರಗಳಿದ್ದಾವೆ, ಅದರಲ್ಲಿ ಮೊದಲನೇದು ಹಿರೇಕರೂರು ಕ್ಷೇತ್ರ. ಇಲ್ಲಿ ಬಿ ಸಿ ಪಾಟೀಲ್ ಬಿಸಿಬಿಸಿಯಾಗಿ ಅಭ್ಯರ್ಥಿಯಾದಂಥವರು, ಬಿ ಜೆ ಪಿನಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಹಿರೇಕರೂರಿನಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯೇ ಇಲ್ಲ, ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡ್ರು ಕಡೆ ಘಳಿಗೆನಲ್ಲಿ. ಇದು ಪ್ಲಸ್ ಪಾಯಿಂಟ್ ಅವರು ಗೆಲ್ಲೋದಕ್ಕೆ ಅನ್ನುವಂಥದ್ದು. ಬಿ ಸಿ ಪಾಟೀಲ್ ಬೆಂಬಲಕ್ಕೆ ಮಾಜಿ ಶಾಸಕ ಯು ಬಿ ಬಣಕಾರ್ ಅವರ ಜೊತೆಗೆ ಹೆಗಲಿಗೆ ಹೆಗಲಾಗಿ ಜೋಡೆತ್ತುಗಳ ಹಾಗೆ ಕೆಲಸ ಮಾಡಿದ್ರು. ಕ್ಷೇತ್ರದಲ್ಲಿ ಒಂದಾಯಿತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಶಕ್ತಿ. ಸೊ ಹಾಗಾಗಿ ಬಿ ಸಿ ಪಾಟೀಲ್ಗೆ ಅನಾಯಾಸವಾಗಿ ಗೆಲುವು. ಗೆದ್ದರೆ ಮಂತ್ರಿ ಆಗ್ತೀನಿ ಅಂತ ಬಿ ಸಿ ಪಾಟೀಲ್ ಕೈ ಹಿಡಿದಿದ್ದಾರೆ ಮತದಾರರು ಅನ್ನೋದು ಇಲ್ಲಿ ಮತಗಟ್ಟೆ ಸಮೀಕ್ಷೆಯಲ್ಲಿ ಬರ್ತಾ ಇರುವಂಥದ್ದು. ಹಳೆ ಹುಲಿಯನ್ನು ಕಣಕ್ಕಿಳಿಸಿ ಕಾಂಗ್ರೆಸ್ ಮಾಡಿದಂಥ ಪ್ರಯೋಗ ಇಲ್ಲಿ ಫಲಿಸಲಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಸೊ ನೋಡೋಣ, ಹಿರೇಕರೂರಿನಲ್ಲಿ ಬನ್ನಿಕೋಡ್ ಗೆಲ್ತಾರಾ ಅನ್ನುವಂಥದ್ದು, ಗೆಲುವಿನ ಸನಿಹದಲ್ಲಿ ಎಷ್ಟು ಬರ್ತಾರೆ. ಯಾಕೆಂದರೆ ಮತಗಟ್ಟೆ ಸಮೀಕ್ಷೆ ಇಲ್ಲಿ ಬಿ ಸಿ ಪಾಟೀಲ್ ಗೆಲ್ತಾರೆ ಅನ್ನುವಂಥದ್ದು ಬಂದಿದೆ. ಸೊ ಹಾಗಾಗಿ ಹಿರೇಕರೂರಿನಲ್ಲೂ ಕೂಡ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ. ಇನ್ನು ಪಕ್ಕದ ರಾಣೆಬೆನ್ನೂರಿಗೆ ಹೋಗೋಣ. ರಾಣೆಬೆನ್ನೂರಿನಲ್ಲಿ ಬಿ ಜೆ ಪಿಯ ಅರುಣ್ ಪೂಜಾರಿ ಇದ್ದಾರೆ, ಕೆ ಬಿ ಕೋಳಿವಾಡ್. ಇಲ್ಲಿ 50-50 ರಿಸಲ್ಟ್ ಸಿಕ್ಕಿದೆ ನಮಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ. ಬಿ ಜೆ ಪಿ ಅರುಣ್ ಕುಮಾರ್ಗೆ ಯಡಿಯೂರಪ್ಪ ಶ್ರೀರಕ್ಷೆ ಇದೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರು. ಅಲ್ಲಿ ಆರ್ ಶಂಕರ್ ಕಣಕ್ಕಿಳಿಬೇಕಾಗಿತ್ತು, ಅವರ ಮನವೊಲಿಸಿದ್ರು. ಆದರೆ ಮುಂದಿನದ್ದೆಲ್ಲ ನಡೆದಂಥದ್ದು ಈಗ ರಿಸಲ್ಟ್ನಲ್ಲಿ ಗೊತ್ತಾಗ್ತಾ ಇದೆ. ಅರುಣ್ ಕುಮಾರ್ ಪೂಜಾರ್ ಮತ್ತು ಕೆ ಬಿ ಕೋಳಿವಾಡ್ ನಡುವೆ ನೇರವಾದಂತಹ ಹಣಾಹಣಿ. ಜೊತೆಗೆ ಇಲ್ಲಿ ಎಸ್ ರಾಣೆಬೆನ್ನೂರಿನಲ್ಲಿ ಇನ್ನು ಮಲ್ಲಿಕಾರ್ಜುನ ಹಾಲಗೇರಿ ಆಟಕುಂಟು ಲೆಕ್ಕಕ್ಕಿಲ್ಲ, ಜೆ ಡಿ ಎಸ್ ಅಭ್ಯರ್ಥಿ. ಕಾಂಗ್ರೆಸ್ ಅಭ್ಯರ್ಥಿ ಕೋಳಿವಾಡ್ರಿಂದ ಕಮಲ ಪಕ್ಷಕ್ಕೆ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಕೊನೆಯ ಎಲೆಕ್ಷನ್ನಂದು ಗೆದ್ದು ನನಗೆ ಗೆಲುವಿನ ಮುಖಾಂತರ ನನಗೆ ಬೀಳ್ಕೊಡಿ ಅನ್ನುವಂಥ ಒಂದು ಭಾವನಾತ್ಮಕ ಅಂಶವನ್ನು ಕೂಡ ಕೋಳಿವಾಡರ ಮುಂದೆ ಇಟ್ಟಿದ್ದಾರೆ. ಐ ಟಿ ದಾಳಿ ಕೋಳಿವಾಡಕ್ಕೆ ಅವರಿಗೆ ಅನುಕಂಪದ ಮತಗಳನ್ನು ತಂದುಕೊಡಬಹುದು. ಯಾಕಂದರೆ ಚುನಾವಣೆ ಇದೇ ಅನ್ಬೇಕಾದ್ರೆ ಎರಡು ದಿನ ಇದ್ದ ಹಾಗೆ ಅವರ ಮನೆ ಮೇಲೆ ರಾತ್ರೋರಾತ್ರಿ ಐ ಟಿ ದಾಳಿ ನಡೆಯುತ್ತೆ. ಅವ್ರ ಮಗ ಹೇಳ್ತಾರೆ ಎರಡು ಜೊತೆ ಸ್ಲಿಪ್ಪರ್ಸ್ ಅಷ್ಟೇ ಇದ್ವು, ಅದನ್ನಷ್ಟೇ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತು ಆಹ್ವಾನ ಕೊಡ್ತೀನಿ, ಬನ್ನಿ ಸಾಲ ಮಾಡಿ ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಸೊ ಅಂಥದ್ರಲ್ಲಿ ನಮ್ಮ ಮನೆ ಮೇಲೆ ದಾರಿ ತಪ್ಪಿಸೋದಕ್ಕೆ ಗುಜರಾತ್ ಪೊಲೀಸರನ್ನು ಬಿಟ್ಟಿದ್ದಾರೆ ಬಿ ಜೆ ಪಿಯವರು. ಆ ಕಡೆ ನಮ್ಮನೆ ಕಡೆಗೆ ಪೊಲೀಸರನ್ನ ಕಳಿಸಿ ಆ ಕಡೆ ಎಲೆಕ್ಷನ್ನಲ್ಲಿ ದುಡ್ಡು ಹಂಚೋದಕ್ಕೆ ಅವ್ರು ರೆಡಿಯಾಗಿದ್ದಾರೆ ಅಂತ. ಸೊ ಇದು ಬಹುಶಃ ಅವ್ರನ್ನ ಕೈ ಹಿಡಿದ್ರೂ ಹಿಡಿಬಹುದು. ಅದಕ್ಕೋಸ್ಕರ 50-50 ಯಾರು ಇಲ್ಲಿ ಗೆಲ್ತಾರೆ ಅನ್ನುವಂಥದ್ದಿಲ್ಲ. ಇಬ್ಬರಿಗೂ ಕೂಡ ಸಮಬಲ ಇದ್ದಾರೆ ಅಭ್ಯರ್ಥಿಗಳು. ನೋಡೋಣ ಯಾರು ಗೆಲ್ತಾರೆ ರಾಣೆಬೆನ್ನೂರಲ್ಲಿ ಅಂತ. ಎಸ್, ಇದ್ರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಪಡ್ಕೊಳ್ಳೋಣ. ಎಸ್, ಸಮೀವಲ್ಲ ಸರ್, ರಾಣೆಬೆನ್ನೂರು ಹಾಗೆ ಹಿರೇಕರೂರು. ಹಿರೇಕರೂರು ಈಗ ಮಾಹಿತಿಗಳ ಪ್ರಕಾರ ಇವರೇನೋ ಮುಂದೆ ಇದ್ದಾರೆ ಬಿಸಿ ಬಿಸಿ ಅಂತ ಬರ್ತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 555 ಮತಗಳಿಂದ ಮಾತ್ರ ಗೆದ್ದಿದ್ದು ಬಣಕಾರ. ಇವರು ಬಿಸಿ ಪಾಟೀಲ್ ಬರೀ 555 ಮತಗಳಿಂದ ಮಾತ್ರ. ತಮಾಷೆ ಗೊತ್ತಾ, ಆ ಕ್ಷೇತ್ರದಲ್ಲಿ ನೋಟಾ ಬಿದ್ದಿದ್ದೇ 972. ಹಿರೇಕೆರೂರು ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 972 ನೋಟಾ ಬಿದ್ದಿದ್ವು. ಮಾರ್ಜಿನಲ್ಲಿ ಗೆದ್ದಿದ್ದು 555. ನೋಟಾ ಬೀಳ್ದಲ್ಲೇ ಅಪೋಸಿಷನ್ ಕಡೆ ಆ ಕಡೆ ಈ ಕಡೆ ಚಲ್ಲಾಪಿಲ್ಲಿ ಆಗಿದ್ರೆ 100 ಓಟಲ್ಲಿ ಗೆಲ್ತಿದ್ರು, 100 ಓಟಲ್ ಸೋಲ್ತಿದ್ರು ಗೊತ್ತಿಲ್ಲ. ಹೀಗಾಗಿ ಬನ್ನಿಕೋಡು ಸಾಂಪ್ರದಾಯಿಕ ಅಭ್ಯರ್ಥಿನೇ, ತುಂಬ ಸೀನಿಯರ್ ಮನುಷ್ಯ ಅವರು. ಮೊದಲು ಕೂಡ ಶಾಸಕರಾಗಿದ್ದು, ಜನತಾ ಪರಿವಾರದಿಂದ ಬಂದವರವರು, ರೈತ ಚಳವಳಿಯಿಂದ ಬಂದವರವರು, ರೈತ ಇದರಿಂದ ಬಂದವರು. ಬನ್ನಿಕೋಡು ಮೂಲ ಇದೆ. ಅವ್ರು ಎಷ್ಟು ಮಟ್ಟಿಗೆ ಗಟ್ಟಿಯಾಗಿ ಅವರು ಈ ಬದಲಾದ ಪರಿಸ್ಥಿತಿಯಲ್ಲಿ ಫೈಟ್ ಕೊಡೋದಕ್ಕೆ ಸಾಧ್ಯನೋ, ಆ ಜೆ ಡಿ ಎಸ್ನ ಸ್ವಾಮೀಜಿಯೊಬ್ಬರು ತೌಳ್ದೆ ಹೋಗಿದ್ದರೆ ಆ ಪರಿಸ್ಥಿತಿ ಬೇರೆ ಇರೋದು. ಹೀಗಾಗಿ ಆ ಜೆ ಡಿ ಎಸ್ನ ಮತಗಳೇನಾದರೂ ಕಾಂಗ್ರೆಸ್ಸಿಗೆ ಬೀಳ್ಬಹುದಾ ಏನು ಕತೆ ಅನ್ನೋದ್ರ ಮೇಲೆ ಪರಿಸ್ಥಿತಿ ಡಿಪೆಂಡ್ ಆಗಿದೆ. ಹೀಗಾಗಿ ಅದೊಂದು ಕದನ ಕೌತುಕದ ಕ್ಷೇತ್ರನೇ ಅದು. ಅದೊಂದು ಕದನ ಕೌತುಕ. 50-50 ಅಂತ ಅನ್ಕೊಳ್ಬಹುದಾ? ಸ್ವಲ್ಪ ಬಿ ಸಿ ಪಾಟೀಲ್ ಮುಂದಿದ್ದಾರೆ ಅಂತ ಅನ್ಕೋಬಹುದು. ರಾಣೆಬೆನ್ನೂರು ಹೇಳೋದಕ್ಕಾಗಲ್ಲ. ರಾಣೆಬೆನ್ನೂರು ಸಮಬಲದ ಹೋರಾಟ ಅಂತ ಇರ್ಬೋದೇನೋ ಅಂತ ಅನ್ಸುತ್ತೆ. ರಾಣೆಬೆನ್ನೂರು ಯಾಕೆಂದ್ರೆ ಬಿ ಜೆ ಪಿ ಕ್ಯಾಂಡಿಡೇಟು ಚೆನ್ನಾಗಿದ್ದಾರೆ. ಅಲ್ಲಿ ಶಂಕರ್ ಏನು ಮಾಡಿದಾರೋ ಗೊತ್ತಿಲ್ಲ. ಶಂಕರ್ ಅವರು ಯಾವ ರಾಜಕೀಯ ನಿಲುವನ್ನು ತೆಗೆದುಕೊಂಡು ಬಿ ಜೆ ಪಿ ಪರ ಮಾಡಿದಾರೋ, ಏನು ನಿರ್ಲಿಪ್ತರಾಗಿ ಅವ್ರಿಗೇನು ಮಿನಿಸ್ಟರ್ ಮಾಡ್ತೀನಿ ಅಂತೇನೋ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಇವ್ರು ಹೇಳಿದ ಹಾಗೆ ಕೋಳಿವಾಡಿಗೆ ಇದೊಂದು ಸರಿ ಎಲೆಕ್ಷನ್ ನನಗೆ ಗೆಲ್ಲಿಸ್ಬಿಡಿ ಅನ್ನೋದು ಸ್ವಲ್ಪ ಮಟ್ಟಿಗೆ ಅದು ಹೊರಕೊಟ್ಟೆ. ಕೋಳಿವಾಡಿಗೇನಂತ ಒಳ್ಳೆ ಹೆಸರೇನಿಲ್ಲ. ಕೋಳಿವಾಡು ಬೇಕಾದಷ್ಟು ಕಾಂಟ್ರವರ್ಸಿಸ್ನೆಲ್ಲ ಮಾಡ್ಕೊಂಡಿದ್ದಾರೆ, ಮತ್ತು ಅವರು ಸ್ಪೀಕರ್ ಆಗಿದ್ದಾಗೂ ಕೂಡ ಕೆಲವು ಕಾಂಟ್ರವರ್ಸಿಗಳು ಮಾಡ್ಕೊಂಡ್ರು ಅವರು ಕೋಳಿವಾಡಿಗೆ. ಹಂಗೆ ನೋಡಿದ್ರೆ ಕ್ಯಾಂಡಿಡೇಟ್ ವೈಸ್ ಹೇಳಬೇಕು ಅಂದರೆ ಅರುಣ್ ಕುಮಾರ್ ಅರುಣ್ ಪೂಜಾರ್ ಅರುಣ್ ಕುಮಾರ್ ಅವರು ಒಬ್ಬ ಯಂಗ್ಸ್ಟರು,
ಚೆನ್ನಾಗಿದ್ದಾರೆ ಅವರು. ಸೊ ಹೀಗಾಗಿ ಅವರು ಕೂಡ ಟಫ್ ಫೈಟನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಅಲ್ಲಿ ತುಂಬ ಟಫ್ ಫೈಟ್ ಇದೆ. ಬಟ್ ಇಲ್ಲಿ ಒಂದು ಹೆಜ್ಜೆ ಬಿ ಸಿ ಪಾಟೀಲ್ ಮುಂದಿದ್ದಾರೆ. ಎರಡು ಕಡೆ ಒಂದು ರಾಣೇಬೆನ್ನೂರು ಫಸ್ಟ್ ಏನು 50-50 ಅಂತ ಕೊಟ್ಬಿಟ್ಟಿದ್ದೀರಾ ಯಾವುದರಲ್ಲಿ, ನಿಮ್ಮ ಸಮೀಕ್ಷೆಯಲ್ಲಿ? ನಾನು ಈಗ ಸಮೀವುಲ್ಲಾ ಅವ್ರು ಹೇಳಿದ ಪ್ರಕಾರ ಯಾರು ನಮ್ಮ ಇದ್ದ ಕೋಳಿವಾಡವರು ಹಿಂದೆ ಇದ್ದಂಥ ಕ್ಯಾಂಡಿಡೇಟ್ ಶಂಕರ್ ಬಂದಮೇಲೆ ಅವ್ರು ಸೋತಿದ್ದು. ಹಾಗೆ ಈಗ ಅವರು ಹೇಳಿದ್ರಲ್ಲ, ಈ ಎಲ್ಲಾದರೂ ಮೇಡಮ್ ಹೊಸ ಕ್ಯಾಂಡಿಡೇಟ್ಗೆ ಮತ್ತು ನಮ್ಮ ಸಂಘಟನೆ ಮುಖಾಂತರ ಪ್ರೊಜೆಕ್ಟ್ ಮಾಡ್ತಾರ ರೀತಿಯಲ್ಲಿ ಒಂದು ಒಂದು ಹೆಜ್ಜೆ ಮುಂದೆ ಇದೆ. ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ಮ ಸಂಘಟನೆ ಜೊತೆಗೆ ಯಡಿಯೂರಪ್ಪನವರೆಲ್ಲ ಬೆನ್ನಿಗೆ ನಿಂತು ನಾನಿಲ್ಲ ಅಂತ ಹೇಳಲ್ಲ ಮಾಡಿದ್ದಾರೆ. ಸರ್, ಕೃಷ್ಣ ಪರಮಾತ್ಮನ ರೀತಿಯಲ್ಲಿ ಎಲ್ಲರನ್ನು ಕಾಪಾಡೋ ರೀತಿಯಲ್ಲಿ ಹೋಗಿದ್ದಾರೆ. ಅದು ಎರಡನೇ ವಿಚಾರ. ಸರ್, ನಾನು ಈ ಸಂಘಟನೆಯ ಫಲ ಮತ್ತು ಯಡಿಯೂರಪ್ಪನವರ ಒಂದು ಬಹಳ ಹೋರಾಟದಲ್ಲಿ ನಾವೊಂದು ಸುಭದ್ರ ಸರ್ಕಾರ ಕೊಡಬೇಕು, ಸಮೃದ್ಧಿ ಮಾಡಬೇಕು. ಸರ್, ವೈಯಕ್ತಿಕ ಎಲ್ಲಾನೂ ಇರ್ಬೋದು, ಈ ಒಂದು ಬೆನಿಫಿಟ್ ಪೂಜಾರಿಗೆ ನಂಬಿಕೆ ಇದೆ. ಹಿರೇಕರ್ ಅವರು ಹೇಳಿದ್ರು 555 ಓಟ್ಗಳಲ್ಲಿ ಅವರು ಗೆದ್ದಿದ್ದಾರೆ ಅಂತ. ಸರ್, ಈ ಸಂದರ್ಭದಲ್ಲಿ ಯು ಬಿ ಬಣಕಾರ್ ಅವರ ಒಂದು ಬೆಂಬಲ ಮತ್ತು ಯಡಿಯೂರಪ್ಪನವರ ಒಂದು ಆಶೀರ್ವಾದ, ಪಕ್ಷದ ಸಂಘಟನೆ ಇದೆಲ್ಲೂ ಇದೆಲ್ಲದರ ಪರಿಣಾಮವಾಗಿ ಸರ್ ಒಂದು ರೀತಿ ಮುನ್ನಡೆಯಲ್ಲಿ ನಾವಿದ್ದೇವೆ. ಯಾವುದೇ ಕಾರಣಕ್ಕೂ ಹಿನ್ನಡೆಗೆ ಹೋಗಲ್ಲ. ನೀವು 11-12 ಈ 9-11 ಹೇಳಿದ್ರಲ್ಲ, ಅಥವಾ 9-12 ಈ ಕ್ಷೇತ್ರವೂ ಇದೆ. ಓಕೆ ಓಕೆ, ಹಿರೇಕೆರೂರು ಇದೆ, ರಾಣೇಬೆನ್ನೂರು ಇದೆ, ಎರಡು ಮಾತಿಲ್ಲ. ಓಕೆ, ಅಂದರೆ ಬಿ ಸಿ ಪಾಟೀಲ್ ಅವರು ವರ್ಚಸ್ಸು ಕೂಡ ಇಲ್ಲಿ ವರ್ಕೌಟ್ ಆಗಿದೆ. ಆಗತ್ತೆ, ಅವ್ರದ್ದು ಎಲ್ಲೋ ಒಂದು ಈ ಸಂದರ್ಭದಲ್ಲಿ ಹೇಳಿದ್ರೆ ಗೆದ್ರೆ ನಾನು ಮಂತ್ರಿ ಆಗ್ತೀನಿ, ಅದು ಪಕ್ಷದ ತೀರ್ಮಾನ, ಅದು ಯಡಿಯೂರಪ್ಪನವರ ಪಕ್ಷದ ತೀರ್ಮಾನ. ಎಲ್ಲರ ಅಜೆಂಡಾ ಅದೇ, ಗೆದ್ರೆ ಮಂತ್ರಿ ಆಗ್ತೀನಿ, ಎಲ್ಲರಿಗೂ ಕಾಮನ್ ಆಗಿ ಆಗ್ಬೋದು. ನಾನು ಇಲ್ಲ ಅಂತ ಹೇಳಲ್ಲ, ಅಥವಾ ಅದೇ ಆಸೆಯೂ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಪಕ್ಷಗಳು ಆ ಸಂದರ್ಭದಲ್ಲಿ ಸೂಕ್ತವಾದ ತೀರ್ಮಾನವನ್ನ ರಾಜ್ಯದ ಹಿತದೃಷ್ಟಿಯಿಂದ ಅಭಿವೃದ್ಧಿ ಹಿತದೃಷ್ಟಿಯಿಂದ ತೆಗೆದುಕೊಳ್ಳುತ್ತೆ. ಎರಡು ಮಾತು. ಓಕೆ ನಾಗರಾಜ್, ಹಿರೇಕೆರೂರಲ್ಲಿ ಬಿ ಸಿ ಪಡೆ ಮುನ್ನಡೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವ್ರು ಹೇಳಿದಾಗಿ ಭಾಳ ಕೂದಲುಗಳಲ್ಲೇ ಗೆದ್ದು ಬಂದಂಥವ್ರು 555 ಮತಗಳಲ್ಲಿ, ಅದನ್ನೇ ರಿಪೀಟ್ ಆಗ್ತದೆ ಹೇಳಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಇವರೆಲ್ಲ ಆ್ಯಂಟಿ ಇನ್ಕಮ್ಬೆನ್ಸಿ ತುಂಬಿಕೊಂಡಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿಗಳು, ದೇ ಆರ್ ನಾಟ್ ಹ್ಯಾಪಿ ವಿತ್ ವೋಟರ್ಸ್, ಅನರ್ಹರು ಅನ್ನುವಂಥದ್ದು ಇಲ್ಲ. ಮತದಾರದಲ್ಲಿ ಅವ್ರು ಡಿಸ್ಕನೆಕ್ಟ್ ಆಗಿರ್ತಕ್ಕಂಥವ್ರು, ಒಂದು ನಿಮಿಷ, ಮತದಾರದಲ್ಲಿ ಅವ್ರು ಡಿಸ್ಕನೆಕ್ಟ್ ಆಗಿರ್ತಕ್ಕಂಥ ಜನ, ಡಿಸ್ಕನೆಕ್ಟ್ ಆಗಿರ್ತಕ್ಕಂಥ ಜನ ಈಗ ಬನ್ನಿ ಕೊಡೋರು ಇದಾರಲ್ಲ, ಅವ್ರ ಬಗ್ಗೆ ಬಹಳಷ್ಟು ಒಳ್ಳೆ ಒಪಿನಿಯನ್ ಇರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್, ಈ ಹೋರಾಟದಿಂದ ಬಂದಿರತಕ್ಕಂಥವ್ರು, ರೈತರ ವಿಚಾರದಲ್ಲಿ ಬಹಳ ಕಾಳಜಿ ಎತ್ತಿಕೊಂಡು ಹೋರಾಟ ಮಾಡಿರ್ತಕ್ಕಂಥವ್ರು, ಹಾಗಾಗಿ ಅವರ ಮೇಲೆ ಪ್ಲಸ್ ಆ್ಯಂಟಿ ಇನ್ಕಂಬೆನ್ಸಿ ಯಾವುದೇ ಇಲ್ಲದೇ ಇರತಕ್ಕಂಥ ಕ್ಯಾಂಡಿಡೇಟ್ ಅಂದರೆ ಬನ್ನಿ ಕೊಡೋದ್ರಿಂದ ಬಿ ಸಿ ಪಾರ್ಟಿ ಮೇಲೆ ಆ್ಯಂಟಿ ಇನ್ಕಂಬೆನ್ಸಿ ಇದೆ, ಜನಗಳು ಡಿಸ್ಕನೆಕ್ಟ್ ಆಗಿರೋದ್ರಿಂದ ಅಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗೆಲ್ತದೆ. ಇಲ್ಲಿ ರಾಣಿಬೆನ್ನೂರಿಗೆ ವಿಚಾರ ಬಂದಾಗ ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಆಂತರಿಕ ಸಮೀಕ್ಷೆಯಲ್ಲಿ ಬಿಜೆಪಿ ಅವರಿಗೆ ಆರ್ ಶಂಕರ್ ಕೊಟ್ಟರೆ ಟಿಕೆಟ್ ಸೋಲ್ತಾರೆ ಅಂತ, ಹಾಗಾಗಿ ಹೊಸ ಕ್ಯಾಂಡಿಡೇಟ್ ಹುಡ್ಕೊಂಡ್ರು ಅವರು. ಹಾಗಾಗಿ ಶಂಕರ್ ಅವರು ಕ್ಷೇತ್ರ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ಆಂತರಿಕವಾಗಿ, ಅದಕ್ಕೆ ನೀ MLC ಮಾಡಿ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆ ಕ್ಷೇತ್ರ ನಾನು ಕಳ್ಕೋಬಾರ್ದು, ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋ ಕ್ಷೇತ್ರ ಅದು, ಯಾವುದೇ ಕಾರಣಕ್ಕೆ ಬಿಜೆಪಿ ಗೆಲ್ಲಬಾರ್ದಲ್ಲ ಅಂತೇಳಿ ಒಳಸಂಚುಗಳೆಲ್ಲ ನಡೀರ್ತಕ್ಕಂಥ ಬಿಜೆಪಿಯಲ್ಲಿ ನಡೆದಿದೆ, ರಿಸಲ್ಟ್ ಬಂದ ನಿಮ್ಗೆ ಗೊತ್ತಾಗ್ತದೆ. ಕೋಳಿವಾಡವ್ರಿಗೆ ನೀವು ಹೇಳಿದಾಗೆ ಇದು ಕೊನೆಯ ಚುನಾವಣೆ ಅಂತಕ್ಕಂಥದ್ದು ಅಷ್ಟನ್ನು ವರ್ಕೌಟ್ ಆಗ್ತದೆ, ಅವ್ರು ಗೆಲ್ತಾರೆ. ಓಕೆ, ಸೊ ಅಂದರೆ ಎರಡೂ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ಗೆ ವಿನ್ ಅಂತ ಹೇಳ್ತಾರೆ. ಎಸ್, ಅಂದರೆ ರಾಣೇಬೆನ್ನೂರು ಹಾಗೆ ಹಿರೇಕರೂರು ಎರಡೂ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ತಕ್ಕೆಯಲ್ಲಿ ಇದ್ದಾವೆ. ಸೊ ಕಾರಣಗಳು ಏನೇ ಇರಬಹುದು, ಆದರೆ ಕೊನೆ ಕ್ಷಣದಲ್ಲಿ ಗೊತ್ತಾಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಅವರು ಒಳ್ಳೆ ಮನುಷ್ಯರು, ಇವರೆಷ್ಟು ಬೆಂಬಲ ಕೊಟ್ಟಿದ್ರು ಪಕ್ಷದಿಂದ ಯಾರು ಹೋದ್ರು, ಈ ಸಿಂಗಲ್ ಮ್ಯಾನ್ ಯಾರು ನಿಂತಾರೆ, ಇವರೊಬ್ಬರು ಬಿಟ್ಟರೆ ಯಾರು ಹೋದ್ರು, ಯಾರು ಬಂದ್ ಮಾಡಿದ್ರೆ ಹೇಳಿ ಸಿದ್ದರಾಮಯ್ಯ ಮೂರ್ಛೆಯಲ್ಲಿ ಸಹ ಆಗೋದೇನು ಹಾಗಾದ್ರೆ ಇವ್ರು ಹೇಳಿದಾಗ ಅವರೊಂದು ಮೇಲೆ ಎಲ್ಲ ಈ ಬಾರಿ ಪಕ್ಷದ ಬೆಂಬಲ ಪಕ್ಷದ ಅಭ್ಯರ್ಥಿಗಳಿಗೆ ಒಂದೆರಡು ಕ್ಷೇತ್ರಗಳಲ್ಲಿ ಬಿಟ್ಟರೆ, ಎಕ್ಸೆಪ್ಟ್ ಇವ್ರು ಹೇಳ್ದಂಗೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಈ ತರ ಒಂದೆರಡು ಮೂರು ಕ್ಷೇತ್ರಗಳು ಬಿಟ್ಟರೆ ಇನ್ನೆಲ್ಲೂ ಕೂಡ ಅವ್ರಿಗೂ ಕೂಡ ಬಿಜೆಪಿ ಗೆದ್ರೆ ಗೆದ್ದುಕೊಳ್ಳಿ ಅಂತ ಅವರು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ, ಯಾಕಂದ್ರೆ ಮತ್ತೊಂದು ಚುನಾವಣೆ ಬರೋದು ಬೇಡ, ಈ ಓಟ ಬೇಡ. ಇದು ಸರ್ ಖಂಡಿತವಾಗಲು ಅವ್ರ ಆಂತರಿಕ ಇವರೆಲ್ಲ ಒಳಸುಳಿ ಅಂತರಾತ್ಮದ ಸುಳಿ ಇದೆಲ್ಲ ಅವ್ರಿಗೂ ಗೊತ್ತು. ಮತ್ತೊಂದು ಚುನಾವಣೆ ತಯಾರಿಲ್ಲ, ಮೂರುವರೆ ವರ್ಷ ಸುಭದ್ರ ಸರ್ಕಾರ ಇದ್ದರೂ ಕೂಡ ಪಕ್ಷ ಕಟ್ಟಬೇಕು ಅಂತ ಬಿಜೆಪಿ ಗೆಲ್ಲಲಿಕ್ಕೆ ಅವರ ಬೆಂಬಲವೂ ಬರುತ್ತೆ. ಇಲ್ಲ ಇಲ್ಲ ಇಲ್ಲ.
ಅವ್ರು ಕಡಿಮೆ ಹಂಚಿದ್ದಾರೆ ಅಂತ ಹಳೆ ಸ್ಟೈಲ್ ನಿಮ್ಮದೇನಿಲ್ಲ ಬಿಡಪ್ಪ ಬರೀ ಮಾತು ಆಯ್ತು ಸರಿ ಹಳೆ ಸ್ಟೈಲ್ ಈ ಬಾರಿ ಯಾವುದೇ ಕಾರಣ ಬಂದಿರತಕ್ಕಂತ ಏನು ಚುನಾವಣೆ ಸಮೀಕ್ಷೆ ಇದೆ ಅದು ಒಂದು ಪರ್ಸೆಂಟ್ ಹೆಚ್ಚಾದ್ರು ಓಕೆ 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 ಎಸ್ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಹೊಸಕೋಟೆ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತದಾನ ಆಗಿದೆ 86.77 ಸ್ಪಷ್ಟ ಚಿತ್ರಣ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹೊಸಕೋಟೆಯಲ್ಲಿ ಶೇಕಡಾವಾರು ವೋಟಿಂಗ್ನಲ್ಲಿ ಮೊದಲನೇ ಸ್ಥಾನ ಹೊಸಕೋಟೆಗೆ ಚಿಕ್ಕಬಳ್ಳಾಪುರ ಎರಡನೇ ಸ್ಥಾನ ನೋಡೋಣ ಅದು ಎಷ್ಟಿದೆ ಅನ್ನುವಂಥದ್ದು ಫೈನಲ್ ರಿಪೋರ್ಟ್ ಈಗ ಸಿಕ್ಕಿದೆ ಸೊ 10 ಹತ್ರ 80 ಅಥಣಿ ಕ್ಷೇತ್ರದಲ್ಲಿ 75.23 ಸೊ ನಿಜಕ್ಕೂ ಪ್ರಜಾಪ್ರಭುತ್ವದ ಉಳಿವಿಗೆ